ಎಸ್ ಇನ್ನು ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಕತೆ ಎಲ್ಲೂ ಕೂಡ ಪ್ರಭಾವಿಗಳಿದ್ದಾರೆ ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಮಂಡ್ಯಪ್ಪ ಕಾಶೆಂಪುರ್ಪುರ್ ಲೆಕ್ಕಾಚಾರ ಏನು ಮೊದಲ ಕ್ಷೇತ್ರ ಬಸವ ಕಲ್ಯಾಣ ಕ್ಷೇತ್ರ ಬಸವ ಕಲ್ಯಾಣ ಸೊ ಬಿಜೆಪಿಯಿಂದ ಸಿಟ್ಟಿಂಗ್ ಎಂ ಎಲ್ ಸಲಗಾರ್ ಕಾಂಗ್ರೆಸ್ ನ ವಿಜಯ್ ಸಿಂಗ್ ಜೆಡಿಎಸ್ ನ ಸಂಜಯ್ ವಾಡೇಕರ್ ಬಹಳ ಆಶ್ಚರ್ಯ ಮಲ್ಲಿಕಾರ್ಜುನ್ ಕುಬಾರ್ ಜೆಡಿಎಸ್ ಕ್ಯಾಂಡಿಟ್ ಆಗ್ತಾರೆ ಅಂತಿತ್ತು ಕುಮಾರ್ ಎಲ್ಲಾ ಆಯ್ತು ಸಂಜಯ್ ವಾಡೇಕರ್ ಅನೌನ್ಸ್ ಮಾಡಿದ್ರು ಅರ್ಥ ಶರಣು ಆಗ್ಲಿಲ್ಲ ಟಿಕೆಟ್ ಸಿಗದೇ ಇಲ್ಲ ಭಗವಂತ್ ಕುಬಾರ್ ಫುಲ್ ಸ್ಟ್ರಾಂಗ್ ಟಿಕೆಟ್ ಮಿಸ್ ಅನ್ನ ಲೆಕ್ಕಾಚಾರ ಆಯ್ತು ಮತ್ತೆ ಶರಣು ಸಲ್ಗಾರ್ ಟಿಕೆಟ್ ವಿಜಯ್ ಸಿಂಗ್ ತಂದೆ ಆದಂತ ಕೋಟೆ ಕಟ್ಕತಾರೆ ಗುಂಡೂ ರೆಡ್ಡಿ ಸಮೇತ ಎಲ್ಲ ಬಂದು ಕಾಂಗ್ರೆಸ್ ಸೇರ್ಕೊಂಡವ್ರ ಕಾಂಗ್ರೆಸ್ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಳ್ತಿದೆ ಬಟ್ ಇಲ್ಲೇನು ಅಂದ್ರೆ ತ್ರಿಕೋನ ಸ್ಪರ್ಧೆ ಇರತಕ್ಕಂಥ ಕ್ಷೇತ್ರ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಷಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇದೆ ವಿಜಯ್ ಸಿಂಗ್ ಎಸ್ ಎಲ್ ಎ ವಿಜಯ್ ಇದೆ ವಿಜಯ್ ಆಗತ್ತೆ ಅನ್ನೋದು ಅವ್ರ ಭಾವನೆ ಶರಣು ಸಲ್ಗಾರ್ ನಾನು ಜನಕ್ಕೆ ಆಗ್ತೀನಿ ಗೆಲುವು ನಂದಾಗತ್ತೆ ಲೆಕ್ಕಾಚಾರ ಬಟ್ ಟಫ್ ಆಯ್ತಿದೆ ಬಸವ ಕಲ್ಯಾಣ ಎಸ್ ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕಾಂಗ್ರೆಸ್ ನಮ್ದೇ ಹವಾ ಅಂತಿದ್ದಾರೆ ನೋಡ್ಬೇಕು ಮುಂದಿನ ಕ್ಷೇತ್ರ ಹುಮ್ನಾಬಾದ್ ಬಿಜೆಪಿಯಿಂದ ಸಿದ್ದು ಪಾಟೀಲ್ ಕಾಂಗ್ರೆಸ್ ಇಂದ ರಾಜಶೇಖರ್ ಪಾಟೀಲ್ ಸಿಟ್ಟಿಂಗ್ ಎಂ ಎಲ್ ಎ ಜೆಡಿಎಸ್ ಬಹಳ ಅಚ್ಚರಿ ಬೆಳವಣಿಗೆ ಏನು ಅಂದ್ರೆ ಸಿಎಂ ಫಯಾಜ್ ಏನಾದ್ರು ಹೆಚ್ಚು ಅಲ್ಪಸಂಖ್ಯಾತ ಮತಗಳನ್ನ ಸೆಳೆದರೆ ಎಳೆದರೆ ರಾಜಶೇಖರ ಪಾಟೀಲ್ ಸಿದ್ದು ಪಾಟೀಲ್ ಎದುರು ವ್ಯತ್ಯಾಸ ಆಗಬಹುದು ಅಂತ ಚರ್ಚೆ ಇದೆ ಸಿಎಂ ಫಯಾಜ್ ನೋಡಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣ ಆಣಿ ಜೆಡಿಎಸ್ ಪಡೆಯುವ ಮತಗಳ ಮೇಲೆ ಲೆಕ್ಕಾಚಾರ ನಿಂತಿದೆ ಜೆಡಿಎಸ್ ಜಾಸ್ತಿ ಜೋರಾಗಿ ಮತ ಕಿತ್ರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ ಫೈಟ್ ಸಿಎಂ ಇಬ್ರಾಹಿಂ ಮಗ ಗೆಲುವನ್ನ ನಿರ್ಧರಿಸುವ ಕೆಪಾಸಿಟಿ ಇದೆ ಯಾರು ಗೆಲ್ಲಬೇಕು ಅಂತ ಅವರೇ ಗೆಲ್ಬಹುದಾ ಕಷ್ಟ ಜನ ಡಿಸೈಡ್ ಮಾಡಬೇಕು ಅಷ್ಟೇ ಅಲ್ಲಿ ತ್ರಿಕೋನ ಸ್ಪರ್ಧೆ ಎನಿಸಿದ್ರು ಗೆಲುವನ್ನ ನಿರ್ಧಾರ ಮಾಡೋ ಕೆಪಾಸಿಟಿ ಫೈಯಾಜ್ ಇದೆ ಅವ್ರದ್ದಲ್ಲೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಶೈಲೇಂದ್ರ ಬೆಳದಾಳೆ ಇಂದ ಅಶೋಕ್ ಕೇಣಿ ಜೆಡಿಎಸ್ ಇಂದ ಬಂಡಪ್ಪ ಕಾಶೆಂಪುರ್ ಅದೇ ರೀತಿ ಎಪಿಯಿಂದ ಇಂದ ನಸೀಂ ಪಟೇಲ್ ಚಂದ್ರ ಸಿಂಗ್ ಪಕ್ಷೇತ್ರ ಅಭ್ಯರ್ಥಿ ಸೊ ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ಷೇತ್ರ ಬೀದರ್ ದಕ್ಷಿಣ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ ಇಂಪಾರ್ಟೆಂಟ್ ಅಭ್ಯರ್ಥಿಗಳೆಲ್ಲ ಇದರಲ್ಲಿ ಎಲ್ಲರೂ ಕೂಡ ಇದಾರೆ ಇಲ್ಲಿ ಏನು ಅಂದ್ರೆ ವರ್ಸಸ್ ಅಲ್ಲ ತ್ರಿಕೋನ ಕೋನ ಅದಕ್ಕಿಂತ ಮೀರದ ಐದ್ ಜನದ್ದು ಐದ್ ಜನ ಶೈಲೇಂದ್ರ ಬಿದ್ದಾಳೆ ಅಶೋಕ್ ಬಂಡೆಪ್ಪ ನಸೀಂ ಪಟೇಲ್ ಹಾಗೆ ಚಂದ್ರ ಸಿಂಗ್ ನಡುವಿನ ಕಾಳಗ ಇದೆ ಇಲ್ಲೇನಾಗಿದೆ ವೋಟ್ ಎಲ್ಲ ಸ್ಪ್ಲಿಟ್ ಆಗಿ ಹೋಗಿದೆ ವ್ಯಕ್ತಿಗತವಾದ ಚುನಾವಣೆ ನಡೆಯೋ ಶುರುವಾಗಿದೆ ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ ಎಂತೂ ಆಗ್ಬಹುದು ಬೀದರ್ ದಕ್ಷಿಣದಲ್ಲಿ ನೋಡ್ಬೇಕೇನು ಅಂತ ಮುಂದಿನ ಕ್ಷೇತ್ರ ಬೀದರ್ ಬಿಜೆಪಿಯಿಂದ ಈಶ್ವರ್ ಸಿಂಗ್ ಠಾಕೋರ್ ಕಾಂಗ್ರೆಸ್ ಇಂದ ಖಾನ್ ಹಾಗೆ ಜೆಡಿಎಸ್ ಇಂದ ಸೂರ್ಯಕಾಂತ್ ನಾಗಮಾರಪಳ್ಳಿ ಇದು ಟಿಸ್ಟ್ ಅಲ್ಲ ಅವ್ರ ನಮ್ದೆಲ್ಲ ಮಾತ್ ಕೇಳಿಸ್ಕೊಂಡವ್ರೆ ಸೂರ್ಯಕಾಂತ್ ಬಿಜೆಪಿ ನಿಂತ್ರ ಆಗಲ್ಲ ಅಂತ ಹೇಳ್ತಿದ್ವಿ ಯಾಕಂದ್ರೆ ಅವ್ರ ತಂದೆ ಕಾಂಗ್ರೆಸ್ ನಿಂತಿದ್ರು ಆಪರೇಷನ್ ಕಂಪ್ಲೀಟ್ ಒಳಗಡೆ ಆದ್ರು ಬಿಜೆಪಿ ಸೋತರು ಕೆಜೆಪಿ ನಿಂತಿದ್ರು ಯಾರು ಗುರುಪಾದಪ್ಪ ಅವರು ತೀರ್ಕಂಡ್ರು ಬೈ ಎಲೆಕ್ಷನ್ ಬಿಜೆಪಿಯಿಂದ ಇವರು ಸೂರ್ಯಕರ್ ನಿತ್ರು ಸೋತ್ರು ಬಿಜೆಪಿಯಲ್ಲಿ ಇವ್ರಿಗೆ ಭವಿಷ್ಯ ಇಲ್ಲ ಅನ್ನೋದು ಪ್ರೂವ್ ಆಗಿತ್ತು ಇತಿಹಾಸದಲ್ಲಿ ಅವರು ಕೊಡ್ಲಿಲ್ಲ ಇವ್ರಿಗೂ ಬೇಕಿರ್ಲಿಲ್ಲ ಜೆಡಿಎಸ್ ಇಂದ ನಿಂತಿದ್ದಾರೆ ಈಗ ಇಲ್ಲಿ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಈ ಕ್ಷೇತ್ರ ಖಾನ್ ಗೆ ಬಿಜೆಪಿ ಬಗ್ಗೆ ಆತಂಕ ಇಲ್ಲ ಜೆಡಿಎಸ್ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಹಾಗಂತ ಕಿತ್ತಾಡ್ಕೊಂಡ್ರು ಬೇಕಾದ್ರೂ ಆಗ್ಬಹುದು ಸೊ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಬೀದರ್ ಕ್ಷೇತ್ರ ಮುಂದಿನ ಕ್ಷೇತ್ರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪ್ರಕಾಶ್ ಕಂಡ್ರೆ ಕಾಂಗ್ರೆಸ್ ಇಂದ ಈಶ್ವರ್ ಖಂಡ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಬಾಲ್ಕಿ ಹೌದು ಪ್ರಕಾಶ್ ಖಂಡ್ರೆ ವರ್ಸಸ್ ಈಶ್ವರ್ ಖಂಡ್ರೆ ಫೈಟ್ ಇದೆ ಇಲ್ಲಿ ಆದ್ರೆ ಈಶ್ವರ್ ಖಂಡ್ರೆ ಸರಿಸಾಟಿಯಾಗಿ ಚುನಾವಣೆ ಮಾಡ್ತಾರ ಪ್ರಕಾಶ್ ಕಂಡ್ರೆ ಅದ್ರ ಬಗ್ಗೆ ಅನುಮಾನ ಈಶ್ವರ್ ಕಂಡ್ರೆ ಲೆಕ್ಕಾಚಾರ ಬೇರೆ ಪ್ರಕಾಶ್ ಕಂಡ್ರೆ ಲೆಕ್ಕಾಚಾರ ಬೇರೆ ಆ ಎಂಲ್ ಸಿ ಚುನಾವಣೆ ಏನೆಲ್ಲ ಆಯ್ತು ಅಂತ ಗೊತ್ತಾಯ್ತು ಈಶ್ವರ್ ಕಂಡ್ರೆ ಇನ್ನು ಕಡಕಾಗಿ ಹಂಗೆ ಉಳ್ಕೊಂಡಿದ್ದಾರೆ ತಮ್ಮ ಭದ್ರಕೋಟೆ ಉಳಿಸ್ಕೊಂಡಿದ್ದಾರೆ ಬಟ್ ಇಟ್ ವರ್ಸಸ್ ಫೈಟ್ ಹೌದು ಈಶ್ವರ್ ಕಂಡ್ರೆ ಎದುರಳೆ ಯಾರು ಪ್ರಕಾಶ್ ಕಂಡ್ರೆ ಅದನ್ನು ಸಹಜವಾಗಿ ಹೇಳಬಹುದು ಗೆಲುವು ಯಾರ್ದು ಪ್ರಕಾಶ್ ಕಂಡ್ರೆ ಗೆದ್ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಷ್ಟೇ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಿಜೆಪಿಯಿಂದ ಸಚಿವ ಪ್ರಭು ಚೌಹಾಣ್ ಕಾಂಗ್ರೆಸ್ ಇಂದ ವರ್ಸಸ್ ಫೈಟ್ ವರ್ಸಸ್ ಫೈಟ್ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ ಪ್ರಭು ಚೌಹಾಣ್ ಏನ್ ಮಾಡ್ತಾರೆ ನೋಡ್ಬೇಕು ಈ ಕ್ಷೇತ್ರದ ಈ ಹಿಂದಿನ ಶಾಸಕರು ಎಂಟಕ್ಕೂ ಮೊದಲು ಇದು ಗುರುಪಾದಪ್ಪ ನಾಗವರಪಳ್ಳಿ ಅವ್ರ ಮಗ ಈಗ ಜೆಡಿಎಸ್ ಹೋಗಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಬೇಸಿಕಲಿ ವೋಟ್ ಶೇರ್ ಅವೆಲ್ಲವೂ ಕೂಡ ಬರುತ್ತೆ ಬಟ್ ಪ್ರಭು ಚೌಹಾಣ್ ಪವರ್ಫುಲ್ ಆಗಿ ತನ್ನ ಕೋಟೆನ ಕಟ್ಕೊಂಡಿದ್ದಾರೆ ಕಳೆದ ಮೂರು ಟರ್ಮ್ ಇಂದ ಭೀಮ್ರಾವ್ ಶಿಂದೆ ಅದನ್ನ ಬೇದ್ಸಿವಿ ಅಂತ ಹೋಗ್ತಿದ್ದಾರೆ ಬಟ್ ಕರ್ನಾಟಕ ಟಿವಿಯ ಫೈನಲ್ ಸರ್ವೇನಲ್ಲಿ ಬೀದರ್ ಜಿಲ್ಲೆಯ ಆರು ಕ್ಷೇತ್ರದಲ್ಲಿ ಬಿಜೆಪಿ ನಂಬರ್ ಬಿಜೆಪಿ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆ ಜೆಡಿಎಸ್ ಜೆಡಿಎಸ್ ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಎಸ್ ಮೂಲಕ ಬೀದರ್ ಜಿಲ್ಲೆಯ ಆರು ಕ್ಷೇತ್ರದಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಜೆಡಿಎಸ್ ಮುನ್ನಡೆಯನ್ನು ಕಾಯ್ದು ಕಾಯ್ದುಕೊಂಡು ಕೊಂಡಿದೆ